ಯಾರು ಕಾಣ್ತಾ ಇಲ್ವಲ್ಲ. ಇವತ್ತಿಷ್ಟೊಂದು ಖುಷಿಯಾಗಿದ್ಯಾ? ಯಾ ನೋಡು, ಈ ಯಾಪ ಎಲ್ಲ ಬಿಟ್ಟು ಒಳಗೋಗಿ ಒಂದ್ ಗ್ಲಾಸ್ ಕಾಫಿ ತಂದ್ಕೊಡು ನಿಮ್ಮ ಮಾವನಿಗೆ. ಬೆಳಗ್ಗೆಯಿಂದ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟ ಹೋಗಿದೆ. ಯಾಕ್ ಮಾವ? ಅವನು ಯಾವನೋ ಅದ್ಯಾರೋ ಕನ್ಯಾಮಣಿ ಬರುತ್ತೆ ಅಂತ ತಲೆಯಲ್ಲಿ ಹುಳ ಬಿಟ್ಟು ಹೋದ, ಅದೇ ಕೊರಿತೈತೆ. ಕನ್ಯಾಮಣಿ ಅಂದ್ರೆ? ಕನ್ಯಾಮಣಿ ಅಂದ್ರೆ ನಿಮ್ ಭಾವನ್ ಮದುವೆ ಮಾಡ್ಕೋತಾಳಲ್ಲ ಅವಳು. ನಾನೇನ್ ಕಾಣ್ತೀನಿ? ನೀನು ನೀನೇನೋ ಹುಡುಗಿ ಸರಿನೇ, ಆದ್ರೆ ಅವನು ಹೇಳಿದ ಹೋಲಿಕೆ ಕಾಣ್ತಾ ಇಲ್ವಲ್ಲ. ಏನ್ ಹೋಲಿಕೆ? ಕೆಂಪು ಬಣ್ಣದ ಬಟ್ಟೆ ಹಾಕೊಂಡ್ ಬರ್ತಾಳೆ ಅಂದ. ಹೌದಾ? ನಾನು ಆ ಬಣ್ಣ ಹೇಳಿಲ್ವಲ್ಲ. ಇನ್ಯಾವ ಬಣ್ಣ? ನಾನೀಗ ಹಾಕೊಂಡಿದ್ದೀನಲ್ಲ ಈ ಬಣ್ಣ. ಅಂದ್ರೆ ನೀನೇ ಅವನ್ಗೆಲ್ಲ ಹೇಳ್ಕೊಟ್ಟಿದ್ಯಾನು? ಏ ತು, ನಿನ್ನ ನಾಚಿಕೆ ಆಗಲ್ಲ ನಿನ್ಗೆ? ಯಾಕೆ? ನಿನಗ್ ಮದ್ವೆ ಆಗಕ್ ಆಸೆ ಇಲ್ದೆ ಕಾಯ್ತಾ ನಿಂತಿದ್ಯಾ? ಅದು ಅಪ್ಪಯ್ಯ ಸೊಸೆ ಬೇಕು ಅಂದ್ರು. ಇಲ್ಲ ಕಣವ, ಇವನೇ ಹೆಂಡತಿ ಬೇಕು ಅಂದ. ಮನ್ಸಲ್ಲಿ ಆಸೆ ಇದ್ದು ಒಳಗ್ ಮಾಡ್ಕೊಂಡ್ರೆ ಕಾವ್ಗೆ ಕಾಯಿ ಹಣ್ಣಾಗ್ತದೆ, ಆ ಹಣ್ಣು ಕೊಳ್ತೋಗ್ತದೆ, ಅದು ನನಗೆ ಇಷ್ಟ ಇಲ್ಲ. ಅದಕ್ಕೆ ನಾನೇ ಒಂದ್ ಹೆಜ್ಜೆ ಮುಂದಕ್ ಬಂದಿದ್ದು. ತಾಳಿದವನು ಬಾಳೆ ಅನ್ನೋ ಗಾದೆ ಇಲ್ವಾ? ಹಂಗಂತ ಮಾವ ಸತ್ಮೇಲೆ ಮದ್ವೆ ಆದ್ರೆ ನಾನ್ ಯಾರಕ್ ಸೇವೆ ಮಾಡ್ಲಿ? ನನ್ನ ಯಾಕೆ ಸಾಯಿಸ್ತೀಯಾ? ಮತ್ತೆ ಬೇಗ ಮದ್ವೆ ಮಾಡ್ಸು. ನಾನೇನು ರೆಡಿನೇಯ, ಆದ್ರೆ ಬುಡುಬುಡಕ್ಕೆ ಅವನು ಹೇಳಿದ ಹೆಣ್ಣು ನೀನಲ್ವಲ್ಲ. ಆಲಕ್ಕೆ ಅವನ್ ಮಾತು ಮೀರಿದ್ರೆ ಮನೆಗೆ ಒಳ್ಳೇದಾಗಕ್ಕಿಲ್ಲ. ಏಯ್ ಹಾಲಪ್ಪ.